ಚನ್ನಪಟ್ಟಣ ಎಂದರೆ ನಿಮಗೆ ತಟ್ಟನೆ ನೆನಪಾಗೋದು ಬೊಂಬೆಗಳು. ಏನು, ಇಲ್ಲಿಯ ಬೊಂಬೆಗಳು ದೇಶ ವಿದೇಶಗಳಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸ್ಕೊಂಡು ಬರ್ತಿದ್ದಾವೆ. ಇದರ ಜೊತೆಗೆ ಈಗ ಚುನಾವಣಾ ಕಾವು ಬೇರೆ. ಏನು, ಪ್ರತಿದಿನ ಕೂಡ ಇಲ್ಲಿ ಚುನಾವಣೆಯ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಏನು, ಈಗ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಚ್ ಎಂ ರೇವಣ್ಣ ಅವರು ಕೂಡ ಈ ಕ್ಷೇತ್ರದಾದ್ಯಂತಹ ಒಂದು ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಏನು, ಹಲವು ದಿನಗಳಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಪ್ರಚಾರ ನಡೆಸಿ ತನ್ನದೇ ಆದಂತಹ ಛಾಪನ್ನು ಇಲ್ಲಿ ಮೂಡಿಸ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ, ಒನ್ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗ ಎಚ್ ಎಂ ರೇವಣ್ಣ ಇದ್ದಾರೆ. ಅವರು ಈಗ ಚನ್ನಪಟ್ಟಣದಲ್ಲಿ ಒಂದು ಕೆ ಎಚ್ ಪಿ ಕಾನೋಲಿಯಲ್ಲಿ ಕೂಡ ಒಂದು ಮನೆ ಮಾಡಿಕೊಂಡು ಇಲ್ಲಿಂದಲೇ ಕೂಡ ಒಂದು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ, ಇವತ್ತು ಯಾವ ರೀತಿಯಾದಂತಹ ಪ್ರಚಾರ ಇದೆ, ಎಲ್ಲೆಲ್ಲಿ ಯಾವ ಹಳ್ಳಿಗೆ ತೆರಳ್ತಾರೆ ನೋಡೋಣ. ಈಗ ಸಮಯ 10:30 ಆಗಿದೆ. ಬನ್ನಿ, ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಚ್ ಎಂ ರೇವಣ್ಣ ಅವರು ಈಗ ಚುನಾವಣಾ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಬಲಭಾಗದಲ್ಲಿ ಈಗ ಎಚ್ ಎಂ ರೇವಣ್ಣ ಅವರು ಕೂಡ ಈಗ ಚುನಾವಣಾ ಪ್ರಚಾರಕ್ಕೆ ಈಗ ಕೈಗೊಳ್ತಾ ಇದ್ದಾರೆ. ಬನ್ನಿ, ಯಾವ ಯಾವ ಹಳ್ಳಿಗೆ ಹೋಗ್ತಾರೆ ನೋಡೋಣ. ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಚ್ ಎಂ ರೇವಣ್ಣ ಅವರ ಪ್ರಚಾರ ಇದೀಗ ಆರಂಭ ಆಗಿದೆ. ಏನು, ಚನ್ನಪಟ್ಟಣ ತಾಲೂಕಿನ ಕನ್ನಿದೊಡ್ಡಿ ಎಂಬ ಗ್ರಾಮಕ್ಕೆ ಈಗ ಬಂದಿದ್ದಾರೆ. ಇಲ್ಲಿ ತಿಗಳರ ಸಮುದಾಯದ ಹೆಚ್ಚು ಜನಾಂಗದವರು ಇಲ್ಲಿದ್ದಾರೆ. ಸುಮಾರು 900 ರಿಂದ 1,000 ಮತದಾರರು ಈ ತಿಗಳರ ಜನಾಂಗ ಏನು ಒಂದು ಕನ್ನಿದೊಡ್ಡಿ ಗ್ರಾಮದಲ್ಲಿದ್ದಾರೆ. ಈಗ ಕನ್ನಿದೊಡ್ಡಿ ಗ್ರಾಮದ ಒಂದು ಶ್ರೀರಾಮ ದೇವಸ್ಥಾನಕ್ಕೆ ಈಗಾಗಲೇ ಕೂಡ ಏನು ಒಂದು ಎಚ್ ಎಂ ರೇವಣ್ಣ ತೆರಳಿರ್ತಕ್ಕಂಥದ್ದು. ಅಲ್ಲಿ ಅಲ್ಲಿ ಏನು ಒಂದು ದೇವರ ದರ್ಶನ ಪಡ್ಕೊಂಡು ಈಗಾಗಲೇ ಕೂಡ ಈ ಗ್ರಾಮದಲ್ಲಿ ಮತದಾರನ ಒಂದು ಮತ ಓಲೈಕೆಗಾಗಿ ಹೋಗ್ತಾ ಇದ್ದಾರೆ. ಈಗ ನೋಡ್ಬೋದು ನೀವು, ಶ್ರೀರಾಮ ದೇವಸ್ಥಾನದಲ್ಲಿ ಈಗ ಎಚ್ ಎಂ ರೇವಣ್ಣ ಅವರು ಈಗ ಇದೀಗ ತಾನೇ ದೇವರ ದರ್ಶನವನ್ನು ಮಾಡಿಕೊಂಡು ಈಗ ಗ್ರಾಮಕ್ಕೆ ತೆರಳ್ತಾ ಇದ್ದಾರೆ. ಇಲ್ಲಿ ಏನು ಒಂದು ರೋಡ್ ಶೋ ಮೂಲಕ ಹಾಗೂ ಮನೆ ಮನೆಗೆ ಒಂದು ತೆರಳುವ ಮೂಲಕ ಒಂದು ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕನ್ನಿದೊಡ್ಡಿ ಗ್ರಾಮದ ತಾಯಂದಿರೆ, ಯುವಕರೇ, ಹಿರಿಯರೇ, ಪುಟಾಣಿ ಮಕ್ಕಳೇ, ಬಂಧುಗಳೇ, ನಾವೀಗ ಏನೊಂದು ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿ ದೊಡ್ಡಿ ಎಂಬ ಗ್ರಾಮದಲ್ಲಿದ್ದೇವೆ. ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮತದಾರನ ಈಗ ಮಾತನಾಡಲು ಎಚ್ ಎಂ ರೇವಣ್ಣ ಅವರು ಈಗ ಬಂದಿದ್ದಾರೆ. ಇಲ್ಲಿ ಏನು ಎಚ್ ಎಂ ರೇವಣ್ಣ ಆಗಮಿಸುತ್ತಿದ್ದಂತೆ ಒಂದು ಪಟಾಕಿ ಸಿಡಿಸಿ ಅವರನ್ನು ಒಂದು ಅದ್ಧೂರಿಯಾದಂತಹ ಸ್ವಾಗತವನ್ನು ಇಲ್ಲಿಯ ಗ್ರಾಮಸ್ಥರು ನೀಡಿದರು. ಅದಲ್ಲದೆ ಕೂಡ ಹಲವು ಏನು ಗ್ರಾಮಸ್ಥ ಮುಖಂಡರು ಕೂಡ ಅವರಿಗೆ ಹಾರ ಹಾಕಿ ಒಂದು ಅದ್ಧೂರಿ ಸ್ವಾಗತ ಕೂಡ ಮಾಡಿದ್ದಾರೆ. ಈಗ ಅಮ್ಮಳ್ಳಿ ದೊಡ್ಡಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಚ್ ಎಂ ರೇವಣ್ಣ ಅವರು ಮಾತಾಡ್ತಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಏನು ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ದಿನದಿಂದ ಇಲ್ಲಿವರೆಗೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಲೋಕಪ್ರಿಯ, ಜನಪ್ರಿಯ, ಜನಾನುರಾಗಿ ಅಂತಕ್ಕಂಥದ್ದೆಲ್ಲ ಮರೆಯೋಂಗಿಲ್ಲ. ಮೊದಲನೇದಾಗಿ ಅವರು ಪ್ರಥಮವಾಗಿ ಅವ್ರ ಆಯ್ಕೆಯಾಗಿ ಮುಖ್ಯಮಂತ್ರಿ ಆದಂಥ ತಕ್ಷಣ ಅವರು ಮಾಡಿದ ಕೆಲಸ ಅಂದರೆ 30 ಕೆಜಿ ಅಕ್ಕಿ 1 ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ಮಾಡಿದಂಥ ಸಾಲಗಳನ್ನು ಮನ್ನಾ ಮಾಡಿದ್ರು. ಮನೆ ಕಟ್ಟುವಂಥ ಸಾಲ ಇತ್ತು, ಅದನ್ನು ಮನ್ನಾ ಮಾಡಿದ್ರು. ದೀಪ ಹಾಕೊಂಡಿದ್ದನ್ನು ಕಿತ್ತಾಕಿದ್ರು, ಮತ್ತೆ ದೀಪಗಳನ್ನು ಹಾಕ್ಸಿದ್ರು. ಇಂಥ ಕೆಲಸ ಮಾಡಿ ಪ್ರಾರಂಭ ಮಾಡಿದಂಥ ಸಿದ್ದರಾಮಯ್ಯವರು ಮುಂದಿನ ದಿನಮಾನದಲ್ಲಿ 1 ರೂಪಾಯಿ ಕೊಟ್ಟು ಅಕ್ಕಿ ತಗೊಳ್ಳೋದು ಬೇಡ ಅಂತೇಳಿ ಒಬ್ಬ ವ್ಯಕ್ತಿಗೆ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು, 30 ಆಗಿ ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲ. ಅದು ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು. Thank you.
ನಾವೀಗ ಚನ್ನಪಟ್ಟಣ ಕ್ಷೇತ್ರದ ಒಂದು ದ್ಯಾವರಪಟ್ಟಣ ಅನ್ನೋ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ. ಬನ್ನಿ, ಇಲ್ಲಿ ಯಾವ ರೀತಿಯಾದಂತಹ ಅಲೆ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಕೇಳೋಣ. ಇಲ್ಲಿ ದ್ಯಾವರಪಟ್ಟಣ ಗ್ರಾಮದಲ್ಲಿ ಯಾವ ಪಕ್ಷಕ್ಕೆ ಇಲ್ಲಿ ಹೆಚ್ಚಾಗಿ ಸಪೋರ್ಟ್ ಇದೆ? ಕಾಂಗ್ರೆಸ್ಗೆ. ಅದೇ ಕಾಂಗ್ರೆಸ್ಗೆ ಸಪೋರ್ಟ್. ಅದೇ ಅಕ್ಕಿ ಕೊಟ್ಟವ್ರೆ, ಮನೆ ಲೋನ್ ಕೊಟ್ಟವ್ರೆ, ಕೃಷಿ ಬಗ್ಗೆ ಕೊಟ್ಟವ್ರೆ, ಏನೇನೋ ಇರುವಂತವ ಸಪ್ಲೈ ಕೊಡ್ತಾವ್ರೆ. ಯಾರಿಗೆ ನೀವು ಓಟ್ ಹಾಕ್ಬೇಕು ಅಂತ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನೀವೇನು ಹೇಳಿ? ನಾವು ಕಾಂಗ್ರೆಸ್ಗೆ ಓಟು. ಯಾವಾಗಲೂ ನಾವು ಇಟ್ಟದ ಇಲ್ತಾವಿಲ್ಲೂ ಕಾಂಗ್ರೆಸ್ಗೆ ಓಟು. ಇವತ್ತು ಬಿಟ್ಬಿಟ್ಟೇವೆ, ಅದೇ ಹಾಕುವುದು. ಎಲ್ಲ ಸೌಲಭ್ಯನೂ ಮಾಡವ್ರೆ, ಅವ್ರಿಗೆ ನಾವು ದಯವಿಟ್ಟು ಹಾಕ್ತೀವಿ. ಏನೇನು ಕೊಟ್ಟವ್ರೆ? ಅಕ್ಕಿ ಕೊಟ್ಟವ್ರೆ, ಮನೆ ಕೊಟ್ಟವ್ರೆ, ಲೋನ್ ಕೊಟ್ಟವ್ರೆ, ಎಲ್ಲ ಸೌಲಭ್ಯ. ಸರ್ಕಾರ ನಮ್ಮದೇ ಕಾಂಗ್ರೆಸ್ಸು, ಇನ್ನು ಬದಲಾವಣೆ ಆಗೋದಿಲ್ಲ. ನಮ್ಮದು ಸೌಲಭ್ಯ ಎಲ್ಲ ನೋಡ್ತಾವ್ರೆ, ಕಾಂಗ್ರೆಸ್ಸೇ ನಮ್ಮದು. ಏನೇನು ಕೊಟ್ಟವ್ರೆ ಕಾಂಗ್ರೆಸ್? ಒಂದು ಕಾಂಗ್ರೆಸ್ ಏನು ಕೊಡಲಿಲ್ಲ ಅಂದರೂ ಪ್ರತಿಯೊಂದು ಕೃಷಿ ಭಾಗ್ಯ ಮಾಡವ್ರೆ, ಎಲ್ಲ ಬೋರಲ್ಲಿ ನೀರಿಂದಾರ, ಇದು ಕಾಲಿಯ ಕೊಟ್ಟಿಗೆ, ಪ್ರತಿಯೊಂದು ಲೋನು ಎಲ್ಲ ಸೌಲಭ್ಯನೂ ನಡೆಸವ್ರೆ. ನಾವು ಏಕನೂ ಕಾಂಗ್ರೆಸ್ಸೇ, ನಾವು ಬಡವ್ರ ಪಕ್ಷ ಕಾಂಗ್ರೆಸ್ಸು. ಸರ್ಕಾರ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಮಾಡಿಕೊಟ್ಟವೆ. ಅಂಥದ್ರಲ್ಲಿ ಈಗ ನಾವು ಕಾಂಗ್ರೆಸ್ಗೆ ನಾವು ಓಟ್ ನೀಡ್ತಾ ಇದೀವಿ. ಎಚ್ ಎಂ ರೇವಣ್ಣ ಅವರು ಇಲ್ಲಿ ಅಭ್ಯರ್ಥಿ. ಎಚ್ ಎಂ ರೇವಣ್ಣ ಅವ್ರ ಕೈ ಹಿಡಿತೀರಾ ನೀವು? ರೇವಣ್ಣ ಅವ್ರನ್ನ ಅವರು ಮಾಡ್ತಾ ಇರ್ತೀವಿ. ನೋಡಿ, ಏನು ಅಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ. ಈ ಕ್ಷೇತ್ರ ಸಿದ್ದರಾಮಯ್ಯ ಅವರ ಸರ್ಕಾರ ಹಲವು ಭಾಗ್ಯಗಳನ್ನು ಕೈಗೊಳ್ತು. ಆ ಭಾಗ್ಯಗಳ ಆಧಾರದ ಮೇಲೆ ಇದಲ್ಲದೆ ಕೂಡ ಆಗಿಂದಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಕೈ ಹಿಡ್ಕೊಂಡು ಬಂದಿದ್ದೀವಿ. ಈ ಬಾರಿನೂ ಕೂಡ ಒಂದು ಏನು ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಎಚ್ ಎಂ ರೇವಣ್ಣ ಅವ್ರನ್ನ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲಿಯ ಮಹಿಳೆಯರು ಹೇಳ್ತಾ ಇದ್ದಾರೆ. ಎಚ್ ಎಂ ರೇವಣ್ಣ ಅವರು ಹಳ್ಳಿ ಹಳ್ಳಿಯ ಒಂದು ಬಿರುಸಿನ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಈಗ ಕೆಲ ಕಾಂಗ್ರೆಸ್ ಮುಖಂಡರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಯಾವ ರೀತಿಯಾದಂತಹ ಪ್ರಚಾರ ಹಳ್ಳಿಲಿದೆ, ಹಾಗೆ ಎಚ್ ಎಂ ರೇವಣ್ಣ ಅವರ ಪರ ಯಾವ ರೀತಿಯ ಒಲವಿದೆ ಅವ್ರನ್ನ ಕೇಳೋಣ. ಸರ್, ಈಗ ಹಳ್ಳಿ ಹಳ್ಳಿ ಪ್ರಚಾರ ಮಾಡಿದ್ರೆ, ಸುಮಾರು 20 ಹೆಚ್ಚು ಹಳ್ಳಿ ನೋಡಿದ್ರೆ, ಯಾವ ರೀತಿಯ ಅಲ್ಲಿ ರೆಸ್ಪಾನ್ಸ್ ಸಿಕ್ತು ಅಂತ? ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರನ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಎಚ್ ಎಂ ರೇವಣ್ಣ ಅವ್ರನ್ನ ನಾವು ಈ ನಮ್ಮ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಕಣಕ್ಕೆ ಸ್ಪರ್ಧಿಸಲು ನಿಲ್ಲಿಸಿದ್ದೀವಿ. ಇವತ್ತು ಎಚ್ ಎಂ ರೇವಣ್ಣ ಅವರು ಎಲ್ಲರಿಗಿಂತ ಭಾಳ ಸೌಜನ್ಯವಾದ, ಭಾಳ ಸರಳ ವ್ಯಕ್ತಿ ಆದ್ದರಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮ ಮಾಡಿರೋದ್ರಿಂದ ಹೆಚ್ಚಿನ ಜನ ಇವತ್ತು ಕಾಂಗ್ರೆಸ್ಗೆ ಒಲವು ತೋರಿಸಿದ್ದಾರೆ. ಆದ್ದರಿಂದ ನಾವು ಅತಿ ಹೆಚ್ಚು 20,000 ಅದಕ್ಕೂ ಅಧಿಕ ಹೆಚ್ಚು ಮತದಲ್ಲಿ ರೇವಣ್ಣ ಅವರು ಇವತ್ತು ಆರ್ಸ್ ಬರ್ತಾರೆ ಅನ್ನೋದರಲ್ಲಿ ನಮ್ಗೆ ಸಂಶಯ ಇಲ್ಲ. ಆದ್ದರಿಂದ ಈ ಎರಡು ಇದರಲ್ಲಿ ನಮ್ಮ ಸಂಸದರಾದಂಥ ಸುರೇಶ್ ಅವರು ಮಾಡಿದಂಥ ಕಾರ್ಯಕ್ರಮ ಮತ್ತು ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದಂಥ ಕಾರ್ಯಕ್ರಮ ಬಡ ಜನತೆ ಪ್ರತಿಯೊಂದು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿಯವರು ಇವತ್ತು ಯುವಕರಿಗೆ ಭಾಳ ಅನ್ಯಾಯ ಮಾಡಿದೆ ಮತ್ತು ಮೈನರ್ ಕಮ್ಯುನಿಟಿಯವ್ರಿಗೆ ಭಾಳ ಅನ್ಯಾಯ ಮಾಡಿದೆ. ಅದನ್ನೆಲ್ಲ ನಮ್ಮ ಬೇರೆಯವರು ಅವ್ರು ಮಾಡಿರುವಂಥ ಇದನ್ನು ನಮ್ಮ ಜನ ಅರ್ತಿದ್ದಾರೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಚ್ ಎಂ ರೇವಣ್ಣ ಅವ್ರಿಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಲಿಸ್ತಾರೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಎಲ್ಲ ಕಾರ್ಯಕರ್ತರು ನಿಷ್ಠೆಯಿಂದ ಮಾಡ್ತಾವ್ರೆ ಮತ್ತು ಇಡೀ ಪರಿಶಿಷ್ಟ ಜಾತಿ ಮತ್ತು ಮೈನರ್ ಕಮಿಟಿ ಇರ್ಬೋದು, ಅಹಿಂದದ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ 90% ಇವತ್ತು ಎಚ್ ಎಂ ರೇವಣ್ಣ ಅವರಿಗೆ ಓಟ್ ಆಗ್ತಾ ಇರೋದ್ರಿಂದ ಮತ್ತು ನಮ್ಮ ಒಕ್ಕಲಿಗರು ಮತ್ತು ನಾವೆಲ್ಲ ಇರೋದ್ರಿಂದ ನಾವು ಅದರಲ್ಲಿ 20,000 ಓಟ್ ತಗೋದ್ರಿಂದ ಎಚ್ ಎಂ ರೇವಣ್ಣ ಅವರು 20,000 ಅಧಿಕೂ ಹೆಚ್ಚು ಮತಗಳಿಂದ ಜಯಶೀಲರಾಗ್ತಾರೆ ಅಂತ ನಾನು ಈ ವಿಚಾರದಲ್ಲಿ ಹೇಳ್ತೇನೆ. ಮತ್ತೊಬ್ಬರು ಮುಖಂಡರಿದ್ದಾರೆ ಈಗಾಗಲೇ ಕೂಡ, ಈಗ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಒಕ್ಕಲಿಗ ನಾಯಕ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತು ಕೂಡ ಕೇಳ್ಬರ್ತದೆ. ಇನ್ನಲ್ಲಿ ಇವರಿಗೆ ಎಲ್ಲ ಪ್ಲಸ್ ಪಾಯಿಂಟ್ ಆಗ್ಬೋದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಮ್ಮ ಚನ್ನಪಟ್ಟಣ ತಾಲೂಕು ಮತ್ತು ರಾಮನಗರ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಒಡನಾಟ, ಡಿ ಕೆ ಶಿವಕುಮಾರ್ಗೆ ಹತ್ತಿರದಿಂದ ಒಡನಾಟ ಇರುವಂಥ ಎಲ್ಲ ಹಿಂದೆ ಈ ಕ್ಷೇತ್ರ ಸ್ವಾತಂತ್ರ್ಯ ಕ್ಷೇತ್ರ ಇತ್ತು.
ಯಾವುದು ಒಂದು ವಿರೂಪಾಕ್ಷಪುರ ಹೋಬಳಿನಲ್ಲಿ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತಿ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಹೆಚ್ಚಿನ ರೀತಿಯಂಥ ಒಂದು ಸಪೋರ್ಟ್ ಇದೆ. ಮತ್ತು ಎಂ ಪಿ ಸಂಸದರಾದ ಡಿ ಕೆ ಸುರೇಶ್ವರ ಅವರು ಸಹ ತುಂಬ ಜನಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಪಂದಿಸುತ್ತಾ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಳಮಟ್ಟದಿಂದ ಇವತ್ತು ಕಟ್ಟಿದ್ದಾರೆ. ಕಾರಣಾಂತರದಿಂದ ಇವತ್ತು ಎಲ್ಲ ಜನಾಂಗ, ಹಿಂದುಳಿದವರು, ಮೈನಾರಿಟೀಸು, ಎಲ್ಲ ಜನ ಕಾಂಗ್ರೆಸ್ಗೆ ನಾವು ಓಟ್ ಕೇಳ್ಕೊಂತರ ಖುಷಿ ಆಗ್ತದೆ. ವಾಲಂಟಿಯರ್ಗೆ ಡೇ ಬೈ ಡೇ ಜನಗಳು ಕಾಂಗ್ರೆಸ್ ಪಕ್ಷದ ಒಲವು ತೋರ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದವರು ಈಗ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇವರೊಬ್ಬರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ, ಇಲ್ಲಿ ಅವ್ರಿಗೆ ಬೆಂಬಲ ಆಗಿ ಇಲ್ಲಿ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಅಂತ. ಸ್ವಾಮಿ ಒಕ್ಕಲಿಗರ ಸಮೇತ ಡಿ ಕೆ ಶಿವಕುಮಾರ್ ಸಹ ಒಕ್ಕಲಿಗ ಸಮುದಾಯ ಅವರೇ, ಅವರು ಮುಖ್ಯಮಂತ್ರಿ, ಮುಂದಿನ ದಿನಗಳು ಅವರು ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ನಮ್ಮಲ್ಲೇನು ಜಾತಿ ಇದೇನಿಲ್ಲ, ಈಗ ನಾವೆಲ್ಲ ಒಕ್ಕಲಿಗರೆ, ನಾವು ಕಾಂಗ್ರೆಸ್ಗೆ ವೋಟ್ ಆಗ್ತಾ ಇದ್ದೀವಿ. ಆದ್ದರಿಂದ ಒಟ್ಟಾರೆಯಾಗಿ ಕಾಂಗ್ರೆಸ್ಸು, ಈ ಕಾಂಗ್ರೆಸ್ ಇನ್ನೂ ಇವತ್ತು 20-30 ಸಾವಿರ ಮತಗಳಿಂದ ಜೈಬೇರಿ ಬರ್ತಾ ಇತ್ತು. ಯೋಗೇಶ್ವರ ಅವರು ಪದೇ ಪದೇ ಕಾಂಗ್ರೆಸ್ಸನ್ನು ಬದಲಾವಣೆ ಮಾಡೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಗೊಂದಲಾಯಿತು. ಬಲಿಷ್ಠವಾದ ನಾಯಕರಂತ ಇವತ್ತು ಎಚ್ ಎಂ ರೇವಣ್ಣನವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಮತ್ತು ಯೋಗೇಶ್ವರ ಅವರು ಕಾಂಗ್ರೆಸ್ಗೆ ಮಾಡಿರೋ ಮೋಸದಿಂದ ಜನ ವಾಲಂಟ್ರಿಯಾಗಿ ಹಿಂದುಳಿದ ಜನಾಂಗ ಎಲ್ಲ ಜನಾಂಗನೂ ಕೂಡ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ರೇವಣ್ಣನವರು ಅತ್ಯಧಿಕ ಮತದಿಂದ ಗೆಲ್ತಾರೆ ಅಂತ ಅನ್ನೋ ಒಂದು ಭರವಸೆ ನಮಗಿದೆ. ಅಸ್ತಿತ್ವಕ್ಕೆ ತಾಯಿ ತಂದೆ ಅಂತ ಮಾಡಿದ್ದೀವಿ. ಎಲ್ಲ ಕಾಂಗ್ರೆಸ್ ಪಕ್ಷ ಬಂದು ತಣಿಗೆ ತಪ್ಪಲೆ ಮಡಗಿದವ, ಜೀತಾ ಇದ್ದು ತಲ್ಲ ಪ್ರತಿಯೊಂದು ಬಿಡಿಸಿ ನಿಮ್ಮ ಸೌಲಭ್ಯ ಬೇಕಾದಂಗೆ ಮಾಡೋದೆ. ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಮ್ಮ ಜನ. ಅಷ್ಟೇ ಕಾಂಗ್ರೆಸ್ ಅಸ್ತಾ ಅಸ್ತಾನೆ, ಅಷ್ಟೇ ಸೌಲಭ್ಯ ನಡೆಸೋರು, ಅಷ್ಟೇ ನಾವು. ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಮ್ಗೆ ಓಟ್ನ ಅಧಿಕಾರ ಬಂದೇ ತಾಯಿಂದ ನಮ್ಮ ಕಾಂಗ್ರೆಸ್ಸು ನಮ್ಮನ್ನು ಬದುಕಿಸೋದೆ. ನಮ್ಮ ಗಂಡಿರು ಜೀತಾ ಇದ್ರು ದೊಡ್ಡ ದೊಡ್ಡವ್ರ ಮನೇಲಿ, ಅದೆಲ್ಲ ಬಿಡಿಸಿದ್ರು, ಬಿಡಿಸಿ ಒಡವೆ ಬಿಡಿಸಿದ್ರು, ಜೀತಾ ಬಿಡಿಸಿದ್ರು. ಕೊನೆಗೆ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಫ್ರೀಯಾಗಿ ಓದಿಸೋದು, ಪುಸ್ತಕ ಪೆನ್ನು ಪ್ರತಿಯೊಂದು ಇದು ಮಾಡಿದ್ರು, ಅಕ್ಕಿ ಕೊಟ್ಟರು. ಮೂರು ಹೊತ್ತು ಅನ್ನ ಇಲ್ಲ ಅಂತ ಹಸಿತಿದ್ದವ್ರಿಗೆ ಮೂರು ಹೊತ್ತು ಅನ್ನ ಎರ್ಸಾಡ್ಕೊ ತಿನ್ನುವಂಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ರು. ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಎತ್ತು ತಾಯಿನೇ ತಾಯಿ, ಹಸ್ತದಲ್ಲೇ ಅನ್ನ ಉಣ್ಣೋದು. ಬೇರೆ ಕಡೆ ನಾವು ಮಣ್ಣು ತಿಂತೀವ, ಹಸ್ತದಲ್ಲಿ ಅನ್ನ ಹಸ್ತ ನಮಗೆ. ಏನು ಬೆಳಗ್ಗೆ 10 ಗಂಟೆಯಿಂದ ಏನು ಎಚ್ ಎಂ ರೇವಣ್ಣ ಅವರ ಪ್ರವಾಸ ಪ್ರಾರಂಭ ಆಯಿತು. ಸುಮಾರು 20 ಹಳ್ಳಿಗೂ ನಿರಂತರವಾಗಿ ಒಂದು ರೋಡ್ ಶೋ ಹಾಗೂ ಮನೆ ಮನೆ ಯಾಚನೆ ಮೂಲಕ ಮತ ಯಾಚನೆ ಮಾಡಿದ್ರು. ಎಲ್ಲ ಹಳ್ಳಿಗಳು ಕೂಡ ಒಂದು ಉತ್ತಮವಾದಂತಹ ಬೆಂಬಲ ರೇವಣ್ಣ ಅವರಿಗೆ ಸಿಕ್ಕಿತು. ಏನು ಈಗ ಸಮಯ 3:30 ಆಗಿದೆ, ಏನು ಮಠ ಮಠ ಮಧ್ಯಾಹ್ನ, ಏನು ಒಂದು ಬಿರು ಬಿಸಿಲಿನ ನಡುವೆ ಕೂಡ ರೇವಣ್ಣ ಅವರು ಒಂದು ಹಳ್ಳಿ ಹಳ್ಳಿ ಪ್ರಚಾರ ನಡೆಸಿ ಮತಯಾಚನೆ ನಡೆಸಿದ್ರು. ಏನು ಈಗ ನಾವು ಈಗ ಸಿಂಗರಾಜಿಪುರ ಅನ್ನೋ ಗ್ರಾಮದಲ್ಲಿದ್ದೇವೆ. ಈಗ ಸಮಯ 3:30 ಆಗಿದೆ, ಇನ್ನೂ ಕೂಡ ಈ ಗ್ರಾಮಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗ ರೇವಣ್ಣ ಅವರು ಬರ್ತಾರೆ. ಇಲ್ಲಿ ಏನು ಒಂದು ಕಾಂಗ್ರೆಸ್ ಮುಖಂಡರಾದಂತಹ ಲಕ್ಷ್ಮಣ್ ಅವರ ಮನೆಯಲ್ಲಿ ಕೂಡ ಒಂದು ಊಟದ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಲಾಗಿದೆ. ಇಲ್ಲಿ ಒಂದು ತಿಳಿಸಾರು ಹಾಗೂ ಮುದ್ದೆಯ ಊಟವನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ರೇವಣ್ಣ ಅವರು ಬರ್ತಾರೆ. ಇಲ್ಲಿ ಏನು ಒಂದು ಊಟವನ್ನು ಮಾಡಿದಂತಹ ರೇವಣ್ಣ ಅವರು ಇಲ್ಲಿಂದ ಕೂಡ ಸುಮಾರು 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಒಂದು ಭೇಟಿ ನೀಡಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈಗ ಕನ್ನಿದೊಡ್ಡಿ ಗ್ರಾಮದಲ್ಲಿದ್ದೇವೆ. ಏನು ಎಚ್ ಎಂ ರೇವಣ್ಣ ಅವರೀಗ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇವತ್ತು ಯಾವ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅವ್ರನ್ನ ಕೇಳೋಣ ಸರ್. ಇವತ್ತು ಎಲ್ಲೆಲ್ಲಿ ಪ್ರಚಾರ ಮಾಡ್ತದೆ, ಹೆಂಗೆ ಸರ್? ಕೋಡಂಬಳ್ಳಿ ಜಿಲ್ಲಾ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಗ್ರಾಮ ಗ್ರಾಮಗಳಿಗೆ ಇವತ್ತು ಹೋಗುವಂಥ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಯೋಜನೆ ಇದನ್ನ ಹಾಕ್ಕೊಂಡಿದ್ವಿ. ನಾವು ಕಾರ್ಯಕ್ರಮವನ್ನು ಮೊದಲು 5 ಜಿಲ್ಲಾ ಪಂಚಾಯತ್ಗಳ ಕೇಂದ್ರ ಸ್ಥಾನಗಳಲ್ಲಿ ನಾಯಕರ ಒಂದು ಸಭೆ ಮಾಡಿದೆ. ತದನಂತರ 32
ಪಂಚಾಯಿತಿ ಕೇಂದ್ರಗಳನ್ನು ಮುಗಿಸಿದ್ದೇನೆ. ಈಗ ಮೂರು ಪಂಚಾಯಿತಿ ಗ್ರಾಮಗಳನ್ನು ಮೂರು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಜನ ಅಸಲ್ಮುಖದಿಂದ ಸ್ವಾಗತ ಕೊಡ್ತಾ ಇದ್ದಾರೆ. ಬಹಳ ಜನ ಬಿ ಜೆ ಪಿ ಮತ್ತು ದಳವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ನಮಗೆ ಭಾಳ ಉತ್ಸುಕತೆ ಇದೆ ಮತ್ತು ಜನರ ಒಂದು ಬೆಂಬಲ ನಮಗೆ ಸಿಗ್ತಾ ಇದೆ, ಸ್ವಾಗತವನ್ನು ಕೊಡ್ತಾ ಇದ್ದಾರೆ, ಭಾಳ ಸಂತೋಷ ಆಗ್ತಾ ಇದೆ. ಅಂದರೆ ನೀವು ನಿರೀಕ್ಷೆ ಮಾಡಿರಲ್ಲ ಈ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಅಂತ, ಈಗ ಅಭ್ಯರ್ಥಿ ಆಗಿದ್ರಿ, ಓದೋದ್ ಕಡೆ ಯಾವ ರೀತಿ ರೆಸ್ಪಾನ್ಸ್ ಇದೆ, ಹಾಗೆ ಇಲ್ಲಿ ಅಭಿವೃದ್ಧಿ ಇಲ್ಲಿ ಮಾಡಿದಂತಹ ಶಾಸಕರು ಅಭಿವೃದ್ಧಿ ಮಾಡಿದಾರ, ಏನು ಹೇಳ್ತಾರೆ ಇಲ್ಲಿ ಜನ ನೀವು ಓದ್ ಕಡೆ? ಖಂಡಿತ ಈ ಕ್ಷೇತ್ರದ ಜನ ಭಾಳ ಒಳ್ಳೆಯವರು. ಇದು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ಸಿನ ಒಂದು ಜನ ಕಾರ್ಯಕರ್ತರು ಮತ್ತು ಜನ ಇರ್ತಕ್ಕಂಥ ಕ್ಷೇತ್ರ. ಆದರೆ ಹಿಂದಿನ ಶಾಸಕರು ಒಂದು ಬದ್ಧತೆ ಇಲ್ಲದೆ ಒಂದೇ ಪಕ್ಷದಲ್ಲಿ ಇಲ್ಲದೆ ಚುನಾವಣೆಗೆ ಒಂದು ಪಕ್ಷವನ್ನು ಚುನಾಯಿಸಿಕೊಂಡು ಬದಲಾದ ಚಿಹ್ನೆಗಳ ಮೇಲೆ ಆಯ್ಕೆಯಾಗಿ ಜನಗಳ ಬಗ್ಗೆ ಕಾಳಜಿ ವಹಿಸಿಲ್ಲ, ಸರ್ಕಾರಗಳ ಜೊತೆಲಿ ಸಂಬಂಧ ಚೆನ್ನಾಗಿಲ್ಲ. ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಜೊತೆಲಿ ಹೋದರು, ಆದರೆ ಬಿ ಜೆ ಪಿಯವ್ರ ಜೊತೆಲಿ ಬೈದು ಬಿ ಜೆ ಪಿಯವ್ರನ್ನ ಬೈದು ಆಚೆಗೆ ಬಂದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ ನೀರಾವರಿಗೆ ಸಹಾಯ ಮಾಡ್ತೀವಿ ಅನ್ನೋ ಮಾತಿನಲ್ಲಿ ಇವತ್ತು ನೀರಾವರಿಗೆ ಜನ ಸರ್ಕಾರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು 200 ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯನವರು ಕೊಟ್ಟ ಮೇಲೆ ಇಲ್ಲಿ ನೀರಾವರಿ ಕೆಲಸ ಆಗಿದೆ. ಆ ಕೆಲಸ ನಂದು ಅಂತ ಹೇಳ್ತಾರೆ, ಅದೆಲ್ಲ ಜನ ಈಗ ತೀರ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಮೂಲಭೂತ ಸೌಕರ್ಯಕ್ಕೆ ಅಷ್ಟು ಒತ್ತು ಕೊಟ್ಟಿಲ್ಲ. ಇವರೊಂಥರ ಬಣ್ಣದ ಬದುಕು, ಈ ಹಿಂದಿನ ಶಾಸಕರು ಕಾರ್ಯಕರ್ತರನ್ನು ಸರಿಯಾಗಿ ಬೆಳೆಸಿಲ್ಲ ಮತ್ತು ಇದರ ಕ್ಷೇತ್ರದ ಕೆಲಸಕ್ಕೂ ಒತ್ತು ಕೊಟ್ಟಿಲ್ಲ. ತನ್ನದೇ ಆದಂಥ ಪ್ರಭಾವ ಬೆಳೆಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಎವ್ರಿ ಡೇ ಇಸ್ ದಾಟ್ ಎ ಸಂಡೇ. ಇವತ್ತು ಜನ ಕಾರ್ಯಕರ್ತರು ನಾಯಕರು ಎಲ್ಲ ತಿರುಗಿದ್ದಾರೆ. ಕ್ಷೇತ್ರದಲ್ಲಿ ಈಗ ಪ್ರಮುಖವಾಗಿ ನೀರಾವರಿ ಚುನಾವಣೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಅವರು ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಅಧಿಕಾರದಿದ್ದಾಗ ನಾವು ಇಲ್ಲಿ 1 ಕೋಟಿ ರೂಪಾಯಿ ಅನುದಾನ ತಂದು ಇಲ್ಲಿ ನೀರಾವರಿ ಯೋಜನೆ ಮಾಡಿದ್ದೀವಿ ಅಂತಾರೆ. ಜೆ ಡಿ ಎಸ್ ಹೇಳ್ತಾರೆ ಇಲ್ಲಿ ಅಣೆಕಟ್ಟು ಕಟ್ತಾ ಇದ್ದರೆ ಯಾವ ರೀತಿ ಆದಂಥ ನೀರಾವರಿ ಯೋಜನೆ ಆಗ್ತಿತ್ತು ಅಂತ. ಇಲ್ಲಿ ನಿಮ್ಮ ಕೊಡುಗೆ ಏನು ಅಂದರೆ ನಿಮ್ಮ ಸರ್ಕಾರದ ಯಾವ ರೀತಿ ಕೊಡುಗೆ ಏನಾರಿದೆಯೋ? ಯಾರು ನೀರಾವರಿ ಬಗ್ಗೆ ಮಾತಾಡ್ತಕ್ಕಂಥ ಜನ ಡೇಟನ್ನು ಬಿಡುಗಡೆ ಮಾಡಿ, ಒಂದು ಕಾರ್ಯ ಮುಂಜೂರಾಗೋದು ಒಂದು ಕಡೆ ಆದರೆ ಮುಂಜೂರಾಗದಂಥ ಕೆಲಸಕ್ಕೆ ಹಣ ಬಿಡುಗಡೆ ಯಾವಾಗಾಯಿತು ಅದನ್ನು ಲೆಕ್ಕ ಹಾಕಬೇಕು. ಇವಾಗ ಕೆರೆ ತುಂಬಿಸೋವಂಥ ಕೆಲಸಕ್ಕೆ ಬಾಲ್ಯ ಸಿದ್ದರಾಮಯ್ಯನವರು ವರ್ಷಕ್ಕೆ 10,000 ಕೋಟಿಯನ್ನು ನಾನು ನೀರಾವರಿಗೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಈ ಕಾರ್ಯದಲ್ಲಿ 2 ವರ್ಷಕ್ಕೆ 200 ಕೋಟಿ ಕೊಟ್ಟಿದ್ದರಿಂದ ಇವತ್ತು ನೀರಾವರಿ ಕೆರೆಗಳು ಭರ್ತಿಯಾಗಿದೆ. ಇದಕ್ಕೆ ಬದಲು ಇಲ್ಲಿ ಇಗ್ಲೂರು ಒಂದು ಡ್ಯಾಮ್ದು ಕೆಲಸ ಆಗಿದೆ, ಬ್ಯಾರೇಜ್ ಕೆಲಸ ಆಗಿದೆ. 21 ವರ್ಷ ನಡೆದಿದೆ ಅದು. 21 ವರ್ಷ ನಡಿಬೇಕಾದ್ರೆ ಅಲ್ಲಿನ ಸರ್ಕಾರಗಳು ಹಣ ಕೊಟ್ಟಿದ್ದಿದ್ರೆ ಆಗಿರೋದು, ಹಣ ಕೊಟ್ಟಿಲ್ವಲ್ಲ, ಕೊಟ್ಟಂಥವ್ರು ನಾವು. ಅದರಿಂದ ಇವತ್ತು ಪೂರ್ತಿಯಾಗಿದೆ ಅಂತಕ್ಕಂಥದ್ದು ನಮ್ಮ ಒಂದು ನಮ್ಮ ನಾವು ಹೇಳ್ತಕ್ಕಂಥದ್ದು ಮತ್ತು ನಡೆದಿರ್ತಕ್ಕಂಥ ಘಟನೆ. ಇನ್ನೊಂದು ಬ್ಯಾರೇಜ್ ಇನ್ನೊಂದು ಕೆಲಸ ಗರಗಳ್ಳಿ, ಅದು ಕೂಡ ಕೆಲಸ 10 ವರ್ಷ ತಗೊಂಡಿದ್ದಾರೆ. ಮತ್ತು ಅದರ ಸಿದ್ದರಾಮಯ್ಯನವ್ರ ಕಾರ್ಯಕ್ಕೆ ಬಂದಮೇಲೆ 5 ವರ್ಷಕ್ಕೆ 58,000 ಕೋಟಿ ಕೊಟ್ಟಿರೋದ್ರಿಂದ ಅದರಲ್ಲಿ 200 ಕೋಟಿ ಇಲ್ಲಿ ಕೊಟ್ಟಿರೋದ್ರಿಂದ ಕೆರೆ ನೀರು ತುಂಬಿದೆ ಅಷ್ಟೇ. ಈ ಚನ್ನಪಟ್ಟಣದವರು ಪ್ಲ್ಯಾನ್ಗಳು ಅಪ್ರೂವ್ ಆಗ್ತವೆ, ಆ ಪ್ಲ್ಯಾನ್ಗಳಿಗೆ ಹಣ ಬಿಡುಗಡೆ ಆಗ್ತಿದ್ರೆ ಕೆಲಸ ಎಲ್ಲ ಆಗ್ತದೆ, ಅದು ಮುಖ್ಯ ಅಂತಕ್ಕಂಥದ್ದು ಜನರ ಭಾವನೆ ಬಂದಿದೆ, ಜನ ಮಾತಾಡ್ತಿದ್ದಾರೆ, ಮಾಡಿರ್ತಕ್ಕಂಥದ್ದು ಸತ್ಯ. ಒಂದು ವೇಳೆ ಚನ್ನಪಟ್ಟಣದಲ್ಲಿ ನೀವು ಮುಂದೆ ಗೆದ್ದರೆ ಏನಾರು ವಿಷನ್ಸ್ ಇಟ್ಕೊಂಡಿದ್ದೀರಾ ಸರ್, ಇಲ್ಲಿ ಏನಾರು ಮಾಡಬೇಕು ಅಂತ? ಇಲ್ಲಿ ಒಂದು ನವಚನ್ನಪಟ್ಟಣದ ನಿರ್ಮಾಣಕ್ಕಾಗಿ ಚಿಂತನೆಯಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದೀವಿ, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ಇದ್ದೀವಿ, ಆರೋಗ್ಯದ ಬಗ್ಗೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀವಿ. ಜೊತೆಗೆ ಇಲ್ಲಿ ಗೊಂಬೆಯ ಒಂದು ಇಡೀ ಪ್ರಪಂಚಕ್ಕೆ ಗೊಂಬೆಗಳ ತಯಾರಿಕೆಯಲ್ಲಿ ಭಾಳ ಇಲ್ಲಿ ಪ್ರಸಿದ್ಧವಾಗಿದೆ, ಅದರ ಒಂದು ಉತ್ತೇಜನಕ್ಕಾಗಿ ಯೋಜನೆಯನ್ನು ಮಾಡಬೇಕು ಅಂತ ಇದ್ದೀವಿ. ಮತ್ತು ಸಿಲ್ಕ್ ಫ್ಯಾಕ್ಟ್ರಿ ಸ್ಪನ್ ಫ್ಯಾಕ್ಟ್ರಿ ನಿಂತೋಗಿರೋದನ್ನು ತೆಗೆಸ್ಬೇಕು ಅಂತ ಇದ್ದೇವೆ. ಮತ್ತು 24/7 ಒಂದು ಕಾಲ್ ಸೆಂಟರ್ ಮಾಡಿ ಜನರ ಸ್ಪಂದನೆಗಳಿಗೆ ಸ್ಪಂದಿಸುವಂಥ ಕೆಲಸ ಏನು ಇವತ್ತು ಇದ್ದ ಯಾವುದೇ ಸರ್ಕಾರ ಮಾಡದಿರೋಷ್ಟು ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಆಗಿರುವಂಥ ಕೆಲಸಗಳನ್ನ ಜನತೆಗೆ ಸಿಗುವಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತೀವಿ.
ಏನು 70 ವಯಸ್ಸಿನಲ್ಲೂ ಕೂಡ ಎಚ್ ಎಂ ರೇವಣ್ಣ ಏನು ಒಂದು ಚನ್ನಪಟ್ಟಣ ಕ್ಷೇತ್ರ ಅಭ್ಯರ್ಥಿಯಾಗಿದ್ದಾರೆ, ಏನು ಒಂದು ಕನ್ನಿದೊಡ್ಡಿ ಗ್ರಾಮದಿಂದ ಇಂದು ಏನು ಚುನಾವಣಾ ಪ್ರಚಾರ ಆರಂಭ ಆಯಿತು. ಈಗ ಸಮಯ 10 ಗಂಟೆ ಆಗಿದೆ. ಏನು ಒಂದು ಕೋಡಂಬಳ್ಳಿ ಗ್ರಾಮದಲ್ಲಿ ಸುಮಾರು 50 ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಒಂದು ಚುನಾವಣೆ ಪ್ರಚಾರ ನಡೆಸಿದರು. ಎಲ್ಲೆಲ್ಲೂ ಕೂಡ ಪ್ರಚಾರದಲ್ಲೂ ಕೂಡ ಏನು ಎಚ್ ಎಂ ರೇವಣ್ಣ ಅವರಿಗೆ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ತಪ್ಪಿಲ್ಲ. ಈ ಚುನಾವಣೆಯಲ್ಲಿ ಅವರು ಗೆಲ್ತಾರಾ ಎಂಬುದಕ್ಕೆ ಏನು ಇಲ್ಲಿ ಪ್ರಚಾರದ ವೇಳೆ ಜನಸ್ಪಂದನೆ ಸಿಕ್ಕಿರೋದೇ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ನಾನು ನಟರಾಜ್ ಬೆಳಕವಾಡಿ, ನೀವು ನೋಡ್ತಾ ಇದ್ದೀರಾ TV5, ಇದು ವಾಸ್ತವದ ಪ್ರತಿರೂಪ.